ಬಗೆಹರಿಯದ ಕೋಲಾರ ಲೋಕಸಭಾ ಟಿಕೆಟ್ ಗೊಂದಲ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದ ಟಿಕೆಟ್ ಬಿಕ್ಕಟ್ಟು. ಕೋಲಾರಕ್ಕಾಗಿ ಸಚಿವ ಕೆಎಚ್ ಮುನಿಯಪ್ಪ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣಗಳು ಬಿಗಿಯಾದಂತ ಪಟ್ಟನ್ನ ಹಿಡಿದಿದೆ. ತಮ್ಮ ಬಣಗಳಿಗೆ ಟಿಕೆಟ್ ಅನ್ನ ಕೊಡಿಸೋಕೆ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ನಾಯಕರು, ಜೊತೆಗೆ ಅವರ ಬಣಗಳು. ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಕೋಲಾರ ಟಿಕೆಟ್ ನೀಡಬಾರದು ಅಂತ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ರಮೇಶ್ ಕುಮಾರ್ ಬಣದಿಂದ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ಅವರ ಬಣ. ಇನ್ನು ಟಿಕೆಟ್ ನೀಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ ಅಂತ ನೇರವಾಗಿ ಮುಖಾಮುಖಿಯಾಗಿ ರಮೇಶ್ ಕುಮಾರ್ ಹೇಳಿದ್ದಾರೆ. ಅಂತಿಮವಾಗಿ ಕೋಲಾರ ಕಗ್ಗಂಟು ಹೈಕಮಾಂಡ್ ಅಂಗಳಕ್ಕೆ ಈಗ ತಲುಪಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಕೋಲಾರದ ಕಗ್ಗಂಟು ಹೈಕಮಾಂಡ್ ಅಂಗಳಕ್ಕೆ ಈಗ ಬಿಕ್ಕಟ್ಟು, ಏನಾಗಬಹುದು ಕೋಲಾರದ ಟಿಕೆಟ್? ಹರೀಶ್, ಬಹಳ ಮುಖ್ಯವಾಗಿರುವಂತದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನುವಂತ ವಿಚಾರವನ್ನ ಇವತ್ತು ನಡೆದಂತ ಸಂಧಾನ ಸಭೆಯಲ್ಲಿ ಕೂಡ ಅದು ಮಾತುಕತೆ ಪೂರ್ಣ ಆಗದ ಹಿನ್ನೆಲೆಯಲ್ಲಿ ಕೋಲಾರ ಟಿಕೆಟ್ ಹಂಚಿಕೆ ಸಂಬಂಧ ಅದು ಹೈಕಮಾಂಡ್ ಅಂಗಳ ತಲುಪಿರುವಂತದ್ದು. ಹಾಗಾಗಿ ಒಂದು ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಮೇಶ್ ಕುಮಾರ್ ಮತ್ತೆ ಸಚಿವ ಮುನಿಯಪ್ಪ ಇಬ್ಬರೂ ಬಣಗಳ ನಡುವೆ ಸಂಧಾನ ಸಭೆಯನ್ನು ನಡೆಸ್ತಾರೆ. ಟಿಕೆಟ್ ಕೊಡುವಂತ ವಿಚಾರವಾಗಿ ತಮ್ಮದೇ ಆದಂತಹ ಪಟ್ಟುಗಳನ್ನ ಉಭಯ ಬಣಗಳು ಇಡುತ್ತವೆ. ಒಂದು ಹಂತದಲ್ಲಿ ಮುನಿಯಪ್ಪ ತಮ್ಮ ಅಳಿಯನಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಗೆಲ್ಸ್ಕೊಂಡು ಬರ್ತೀನಿ ಅನ್ನುವಂತಹ ಮಾತನ್ನ ಸಭೆಯಲ್ಲಿ ಆಡ್ತಾರೆ. ಇದರಿಂದ ಕೆರಳಿ ಕೆಂಡಾಮಂಡಲರಾದಂತ ರಮೇಶ್ ಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬಾರದು ಅನ್ನುವಂತಹ ಆಕ್ರೋಶವನ್ನು ಹೊರಹಾಕ್ತಾರೆ. ಸೊ ಈ ಒಂದು ಹಂತದಲ್ಲಿ ಪರಸ್ಪರ ಅಸಮಾಧಾನವನ್ನ ಹೊರಹಾಕುವಂತ ಒಂದು ಪ್ರಯತ್ನ ಆಗುತ್ತೆ. ಸೊ ಆಗ ತಕ್ಷಣವೇ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ. ಅಂತಿಮವಾಗಿ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡೋಣ, ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ನೀವು ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ ಅನ್ನುವಂತ ಕಿವಿ ಮಾತನ್ನ ಹೇಳಿ ಕಳಿಸುವಂತ ಒಂದು ಪ್ರಯತ್ನ ಆಗುತ್ತೆ. ಅದಾದ ನಂತರ ಸಂಧಾನ ಸಭೆ ಅಪೂರ್ಣಗೊಂಡ ನಂತರ ಅಂತಿಮವಾಗಿ ಕೂಡ ಹೊರಗಡೆ ಬಂದಂತ ರಮೇಶ್ ಕುಮಾರ್ ಆಕ್ರೋಶವನ್ನ ಹೊರಹಾಕುತ್ತಲೇ ಹೊರ ನಡೆದರು. ಹೇಗೆ ಅವರಿಗೆ ಟಿಕೆಟ್ ಸಿಗುತ್ತೆ ಆ ಕುಟುಂಬಕ್ಕೆ ಅನ್ನುವುದನ್ನ ನೋಡೋಣ ಅಂತ ಆಕ್ರೋಶದಿಂದಲೇ ಹೊರೆ ನಡೆದಿರುವಂತದ್ದು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ ಈಗ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗಷ್ಟೇ ಕೂಡ ಒಂದು ಪಟ್ಟಿಯನ್ನ ಈಗ ಇವತ್ತು ಬಿಡುಗಡೆ ಆದಂತ ಕಾಂಗ್ರೆಸ್ ಪಟ್ಟಿಯಲ್ಲಿ ಕೂಡ ಕರ್ನಾಟಕದ 4 ಕ್ಷೇತ್ರಗಳದ್ದು ಬಿಡುಗಡೆ ಆಗ್ಬೇಕಾಗಿತ್ತು. ಇದೆಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಿದಿದ್ದೇ ಆಗಿದ್ದಲ್ಲಿ, ಆದ್ರೆ ಇನ್ನೂ ಬಗೆಹರಿಯದ ಕಾರಣಕ್ಕಾಗಿ ಬಹುಶಃ ನಾಳೆ ಇಲ್ಲವೇ ನಾಡಿದ್ದು ಪಟ್ಟಿಯನ್ನು ಬಿಡುಗಡೆ ಮಾಡುವಂತ ಒಂದು ಸಾಧ್ಯತೆ ಇರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.